ಯೂಟ್ಯೂಬ್ನಲ್ಲೇ ಮೊದಲ ಬಾರಿಗೆ ದೇವರ ಫೋಟೋಗಳಿಗೆ ಹಲವಾರು ತಿಲಕಗಳನ್ನು ಹೇಗೆ ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಪ್ಯೂರ್ ಕುಂಕುಮ ಬೇಕಾಗುತ್ತೆ, ಅರಿಶಿಣದಿಂದ ಮಾಡಿದಂತಹ ಕುಂಕುಮ ಬೇಕಾಗುತ್ತೆ. ಅದರ ಜೊತೆ ವಿಭೂತಿನ ನಾನು ನೀರು ಹಾಕಿ ನೆನೆಸಿ ತೊಗೊಂಡಿದ್ದೀನಿ ಬೊಟ್ಟು ಹಚ್ಚೋಕ್ಕೆ. ಅದರ ಬದಲಾಗಿ ನಾವು ಆಪ್ಷನಲ್ ಆಗಿ ಗಂಧ ಶ್ರೀಗಂಧ ತೇಜಿರೋಂಥದ್ದು ತೊಗೋಬೋದು. ಬೊಟ್ಟು ಹಚ್ಚೋಕ್ಕೆ ಅಗರಬತ್ತಿ ಉರಿದಂತಹ ಕಡ್ಡಿಗಳು ಕೊನೆಗುಳಿದಂಥವು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಾಣಿ. ನೋಡಿ, ನಾನು ವಿಭೂತಿನ ಕಲಸಿಟ್ಕೊಂಡಿರೋಂಥ ತೊಗೊಂಡಿದ್ದೀನಿ. ಇದರ ಬದಲಾಗಿ ಆಪ್ಷನಲ್ ಆಗಿ ನೀವು ಶ್ರೀಗಂಧ ಯೂಸ್ ಮಾಡ್ತಿದ್ರೆ ತೇದಿರುವಂಥ ಗಂಧನ ಕೂಡ ತೊಗೋಬೋದು. ನೋಡಿ, ನಾನು ಮೊದಲಿಗೆ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ಯಾವ ಥರ ನಾವು ಬೊಟ್ಟಿಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ನಮ್ಮ ಮನೇಲಿ ಇರ್ತಕ್ಕಂತಹ ದೊಡ್ಡ ಫೋಟೋ ಆಗಿರ್ಬೋದು, ಚಿಕ್ಕ ಫೋಟೋ ಆಗಿರ್ಬೋದು, ದೊಡ್ಡ ಫೋಟೋದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಚಿಕ್ಕ ಚಿಕ್ಕ ಫೋಟೋ ನಮ್ಮ ಮನೇಲಿ ಯಾವುದಿದೆಯೋ ಅದರಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ಮಾಡ್ಬೋದು ಅಂತ ತೋರಿಸೋಕ್ಕೆ ನಾನು ನಮ್ಮ ಮನೇಲಿರೋ ಫೋಟೋಕ್ಕೆ ಮಾಡ್ತಾ ಇರೋದು. ನೀವು ದೊಡ್ಡ ಫೋಟೋಗೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾವು ವಿಭೂತಿನ ನಾಮತ್ತರ ಹಾಕಿರೋದು ಅಂದರೆ ಸ್ಟ್ರೈಟಾಗಿ ಹಾಕಿದ್ದೀನಿ. ನಿಮ್ಮ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಹಾಕ್ತೀವಿ. ನಾನು ಬೇರೆ ಬೇರೆ ಡಿಸೈನ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಅದು ಹಾಕಿ ಆದಮೇಲೆ ಅದರ ಮೇಲೆ ಪುಡಿ ಕುಂಕುಮ ಏನಿರುತ್ತೆ ಪ್ಯೂರ್ ಕುಂಕುಮ ಅದ್ರ ಮೇಲೆ ಉದುರಿಸ್ಬೇಕು. ಅದು ಹಸಿ ಭಾಗ ಮಾತ್ರ ಇಟ್ಕೊಳ್ಳುತ್ತೆ. ಆವಾಗ ನಾವು ಸ್ವಲ್ಪ ಫೋಟೋನ ಈ ಥರ ಶೇಕ್ ಮಾಡೋದ್ರಿಂದ ಕುಂಕುಮ ಕೆಳಗಡೆ ಉದುರುತ್ತೆ. ನೀವು ಕುಂಕುಮ ವೇಸ್ಟ್ ಆಗಬಾರ್ದು ಅಂದರೆ ನ್ಯೂಸ್ ಪೇಪರಲ್ಲಿ ಕೂಡ ಆ ಥರ ಮಾಡ್ಕೋಬೋದು. ಅದು ಮತ್ತೆ ಯೂಸ್ ಮಾಡ್ಕೊಳ್ಳೋಕ್ಕೂ ಉಪಯೋಗಕ್ಕೆ ಬರುತ್ತೆ. ನೋಡಿ, ಇವಾಗ ಕೆಳಗಡೆ ಡಿಸೈನ್ ನಾನು ತಿರುಪತಿಯಲ್ಲಿ ಹಚ್ಚುವಂತಹ ನಾಮ ತಿಲಕ ಎರಡೂ ಹಚ್ತಾ ಇದ್ದೀನಿ. ಇದು ದೇವಿಗೆ ತಿಲಕ ಇಡ್ತಾ ಇದ್ದೀನಿ, ಪದ್ಮಾವತಿ ದೇವಿಗೆ ಇದೇ ಥರ ಇಡೋದು, ಮತ್ತು ವೆಂಕಟರಮಣ ಸ್ವಾಮಿಗೆ ನಾಮ ಬರೀತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಪ್ರತಿ ಶನಿವಾರನೂ ನಮ್ಮ ಮನೆ ದೇವರಾಗಿರೋದ್ರಿಂದ ವೆಂಕಟರಮಣ ಸ್ವಾಮಿ ಪ್ರತಿ ಶನಿವಾರ ನಾನು ಈ ಥರ ಪೂಜೆ ಮಾಡೋದು, ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಫೋಟೋ. ಮತ್ತು ನಮಗೆ ಭಕ್ತಿಗೆ ನೃತ್ಯ, ಸಂಗೀತ ಮತ್ತು ಅಲಂಕಾರ, ಹೂವಿನಿಂದ ಡೆಕೋರೇಷನ್ ಮಾಡೋದಾಗಿರ್ಬೋದು, ಬೊಟ್ಟಿನಲ್ಲಿ ನಾವು ಯಾವ ಥರ ಬೇಕಾದರೂ ದೇವರಿಗೆ ಅಲಂಕಾರ ಮಾಡ್ಬೋದು ನಮ್ಮ ನಮ್ಮ ಇಷ್ಟಾನುಸಾರ. ನನಗೆ ದೇವರಿಗೆ ಅಲಂಕಾರ ಮಾಡೋದಂದರೆ ತುಂಬ ಇಷ್ಟ, ಮತ್ತು ಹಾಡಾಡೋದಂದರೆ ತುಂಬಾ ಇಷ್ಟ. ನಾನು ಈ ಥರ ಮಾಡಿ ನನ್ನ ಭಕ್ತಿನ ಪ್ರದರ್ಶಿಸ್ತೀನಿ ದೇವ್ರ ಮುಂದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫೋಟೋ ಹೂವು ಲೈಟ್ ಮೇಲೆ. ಬನ್ನಿ ಇನ್ನೊಂದು ಡಿಸೈನ್ ನೋಡೋಣ. ಚಿಕ್ಕ ದೇವಿ ಫೋಟೋಕ್ಕೆ ಅಂದರೆ ತುಳಜಾಭವಾನಿ ಫೋಟೋ ಇದು, ಇದಕ್ಕೆ ನಾನು ಇನ್ನೊಂದು ಥರ ಅಲಂಕಾರ ಮಾಡ್ತಾ ಇದ್ದೀನಿ. ನಿಮ್ಮ ನಿಮ್ಮ ಡಿಸೈನ್ಸ್ ಹೇಗೆ ಬರುತ್ತೋ ಆ ಥರ ಮಾಡ್ಕೋಬೋದು. ಇದು ಒಂದು ಗುಡ್ ಐಡಿಯಾ ಅಂತಲೇ ಅನ್ಬೋದು. ಹೂವು ಇಲ್ಲಾಂದರೂ ಕೂಡ ಡೆಕೋರೇಷನಲ್ಲಿ ಅಂದರೆ ಬೊಟ್ಟು ಇಡೋದ್ರಿಂದ ತಿಲಕ ಇಡೋದ್ರಿಂದ ದೇವ್ರ ಫೋಟೋ ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ವಿಭೂತಿಯೆಲ್ಲ ಹಚ್ಚಿ ಆಗಿದೆ. ಇವಾಗ ನಾವು ಕುಂಕುಮ ಉದುರಿಸ್ತಾ ಇದ್ದೀವಿ ಅದರ ಮೇಲೆ, ಅಂದರೆ ತೇವಾಂಶ ಇರೋ ಭಾಗ ಮಾತ್ರ ಹಿಡ್ಕೊಳ್ಳುತ್ತೆ, ಮಿಕ್ಕಿದ ಭಾಗ ಎಲ್ಲ ಉದುರೋಗುತ್ತೆ ಕೆಳಗಡೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ, ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಅಟ್ರಾಕ್ಟಿವು, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಅದರ ಮೇಲೆ ನೀವು ಬೇಕಾದಂಗೆ ಅಲಂಕಾರ ಮಾಡ್ಕೋಬೋದು ನಿಮ್ಗೆ ಇಷ್ಟಾನುಸಾರ. ಇನ್ನೂ ಐಡಿಯಾಸ್ ಇದ್ದರೆ ನೆಕ್ಸ್ಟ್ ಯಾವ ಥರ ಬೊಟ್ಟು ಇಡ್ತೀವಿ ಅಂತ ನೋಡೋಣ. ಅದನ್ನು ಈ ಫೋಟೋ ಶೃಂಗೇರಿ ಶಾರದಾಂಬೆ ಫೋಟೋ, ನಮ್ಮನೇಲಿ ಚಿಕ್ಕದಾಗಿದೆ, ಅದಕ್ಕೆ ನಾವು ಯಾವ ಥರ ಅಲಂಕಾರ ಮಾಡಬೇಕು ಬೊಟ್ಟಿಟ್ಟು ಅಂತ ನೋಡೋಣ. ಬನ್ನಿ, ನಿಮ್ಮ ಮನೆಯಲ್ಲಿ ಯಾವ ಥರ ಕುಂಕುಮ ಬಳಸ್ತೀರೋ ಅದರಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ. ಮತ್ತು ನಿಮ್ಮ ಡಿಸೈನ್ ಏನಾದರೂ ಸ್ವಲ್ಪ ಚೇಂಜಸ್ ಆಗಿದ್ದರೆ ನಾವು ಪ್ಲೇನ್ ಅಗರಬತ್ತಿ ಕಡ್ಡಿಯಿಂದ ಸ್ವಲ್ಪ ಸರಿ ಮಾಡ್ಕೋಬೋದು ಅದನ್ನು ಪ್ರತಿ ಸಲ ಒರೆಸೋ ಬದಲು. ನೋಡಿ, ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ಕೂಡ, ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವರಿಗೆ. ವಿಗ್ರಹದಲ್ಲಿ ಮಾಡ್ತಾರೆ ಕೆಲವು, ಅಂದರೆ ತೆಂಗಿನಕಾಯಲ್ಲಿ ಕೂಡ ತುಂಬ ಡಿಸೈನ್ಸ್ ಮಾಡ್ತಾರೆ. ಅದರ ಬದಲಾಗಿ ನಾವು ಫೋಟೋದಲ್ಲೇ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬೋದು ಬೊಟ್ಟಿಟ್ಟು ಅಂತ. ನೆಕ್ಸ್ಟ್ ಬೊಟ್ಟು ಡಿಸೈನ್ ನೋಡೋಣ. ಈ ಫೋಟೋ ಕೂಡ ತುಳಜಾಭವಾನಿಯ ದೇವಿಯ ಫೋಟೋ. ನಮ್ಮ ಮನೆಯಲ್ಲಿ ಎಲ್ಲ ದೇವರ ಫೋಟೋಗಳಿಗೂ ಅಂದರೆ ದೇವಿ ಇರುವಂತಹ ಫೋಟೋಗಳಿಗೆ ನವರಾತ್ರಿಯಲ್ಲಿ 9 ದಿನ 9 ಥರ ಬೊಟ್ಟುಗಳನ್ನು ಇಟ್ಟು ನಾನು ಅಲಂಕಾರ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ದಿವಸ ಮಾಡಿದ್ದು ಇನ್ನೊಂದು ಫೋಟೋಕ್ಕೆ ಚೇಂಜ್ ಮಾಡ್ತೀನಿ, ಆ ಥರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಆಫ್ ಆ್ಯಂಡ್ ಆಫ್ ಥರ ಮಾಡ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟ್. ಇವಾಗ ಅರಿಶಿನ ಕುಂಕುಮದ ಅಲಂಕಾರ ಮಾಡೋಕ್ಕೆ ಇಷ್ಟ ಇರೋರಿಗೆ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಥರ ಕುಂಕುಮ ಅರಿಶಿನ ಎರಡು ಹಾಕಿದ ಮೇಲೆ ಸ್ಟ್ರೇಟಾಗಿ ಇದು ಮಾಡಬಾರ್ದು,
ಉದುರಿಸ್ಬಾರ್ದು ಕುಂಕುಮ, ಅಡ್ಡವಾಗಿ ಉದುರಿಸ್ಬೇಕು. ಯಾಕಂದರೆ ಅದು ಅಲ್ಲೇ ಅಲ್ಲೇ ಉದುರ್ಕೊಳ್ಳುತ್ತೆ, ಇದೆರಡು ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಟ್ರೇಟಾಗಿ ನಾವು ಮಾಡಿದಾಗ. ಅದಕ್ಕಾಗಿ ಕೆಳಗಡೆ ನೋಡಿ ಹಾರದ ಥರನೂ ಮಾಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಬೊಟ್ಟು ಇಟ್ಟು ನಮ್ಮ ತವ್ರ ಮನೆಯಲ್ಲಿ. ಅದಕ್ಕಾಗಿ ನಾನು ಇದು ಡಿಸೈನ್ ನಿಮಗೂ ತೋರಿಸೋಣ ಅಂತ ಈ ಡಿಸೈನ್ ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ, ಹಾರ ಹಾಕಿರೋ ಥರ ಇರುತ್ತೆ, ಬೊಟ್ಟಿಂದನೇ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಹೊಸ ಐಡಿಯಾ ಇದು. ಎಲ್ರಿಗೂ ಗೊತ್ತಿರಲ್ಲ, ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ ನಾನು ಚೆಕ್ ಮಾಡಿದೆ, ಎಲ್ಲೂ ಇರಲಿಲ್ಲ. ನಮ್ಮ ಮನೇದು ರೆಗ್ಯುಲರಾಗಿ ಮಾಡೋದು, ನಾಗಾಕಿ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬಾರ್ದು ಅಂತ ನಾನು ಈ ವಿಡಿಯೋ ಮಾಡಿರೋದು. ಈ ದಸರಾ ದೀಪಾವಳಿ ದಿನಗಳಲ್ಲಿ ಹಬ್ಬಗಳಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ನೆಕ್ಸ್ಟ್ ಬೊಟ್ಟಿಡೋದೇನಿದೆ, ತುಂಬಾ ಸಿಂಪಲ್ ಆಗಿದೆ. ನಾರ್ಮಲಾಗಿ ರೌಂಡಾಗಿ ಬೊಟ್ಟು ಹೇಗಿಡ್ತೀವಿ ಅಂತೆ, ಫಸ್ಟು ವಿಭೂತಿನ ಹಚ್ಕೊಂಡು ಕುಂಕುಮನೇ ಆ ಥರ ಕೈಯಲ್ಲಿ ತೊಗೊಳ್ತೀವಿ ಪೂರ್ತಿಯಾಗಿ. ಆ ಥರ ರೆಗ್ಯುಲರ್ ಕೂಡ ಹಾಕ್ಬೋದು, ಇಲ್ಲ ಬೊಟ್ಟಿಗೆ ಹಚ್ಕೊಂಡು ಕೂಡ ಹಚ್ಬೋದು ನೋಡಿ. ಈ ಥರ ಹಾಕೋದ್ರಿಂದ ಎಲ್ಲಿನೂ ಮಿಸ್ ಆಗೋಲ್ಲ, ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಕುಂಕುಮ ಉದುರುತ್ತೆ, ಅದು ಪೇಪರಲ್ಲಿ ಉದುರಿಸ್ಕೊಳ್ಳಿ, ಆವಾಗ ತುಂಬಾ ವೇಸ್ಟ್ ಆಗೋಲ್ಲ ಕುಂಕುಮ. ನಾನು ನಿಮಗೆ ತೋರಿಸೋಕೆ ಈ ಥರ ಕಾಣಲಿ ಅಂತ ನಾನು ಈ ಥರ ಮಾಡಿರೋದು. ನಮ್ಮ ಕ್ರಿಯೇಟಿವಿಟಿ ಸಿಂಪಲ್ಲಾಗಿದ್ರೂ ಲುಕ್ಕಾಗಿ ಕಾಣುತ್ತೆ. ಇದು ವಿಭೂತಿ ಎಲ್ಲ ಒಣಗಿದ ಮೇಲೆ ಇದು ಕೆಂಪು ಬಿಳಿ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣುತ್ತೆ. ಯಾರ್ಯಾರು ನಿಮ್ಮ ಮನೆಯಲ್ಲಿ ಬೊಟ್ಟು ಹಚ್ತಿರೋ ಅವರು ದೇವ್ರ ಫೋಟೋ ಪೂಜೆ ಮಾಡುವಾಗ ನೀವು ಶ್ರೀಗಂಧ ತೆಗೆದ್ಬಿಟ್ಟು ಹಚ್ತೀರಾ ಅಥವಾ ವಿಭೂತಿ ಯೂಸ್ ಮಾಡ್ತೀರಾ, ಬೊಟ್ಟು ಹಚ್ಚೋಕ್ಕೆ ಯಾವ ಕ್ರಮ ಉಪಯೋಗಿಸ್ತೀರಾ, ಅದನ್ನು ನಾವು ಈ ಅಗರಬತ್ತಿ ಕಡ್ಡಿಯಲ್ಲಿ ನಾವು ಡಿಸೈನ್ ಮಾಡಿಕೊಂಡು ಕುಂಕುಮ ಉದುರಿಸಿದ್ರೆ ಆಯಿತು. ನಾನು ಪ್ಯೂರ್ ಕುಂಕುಮ ತೊಗೊಂಡಿದ್ದೀನಲ್ಲ, ನೀವು ನಿಮ್ಮ ಮನೇಲಿ ಯಾವ ಥರ ಕುಂಕುಮ ತೊಗೊಳ್ತೀರೋ ಅದರಲ್ಲಿ ಕೂಡ ಟ್ರೈ ಮಾಡಿ ನೋಡಿ, ಬರುತ್ತೆ ಅನಿಸುತ್ತೆ ನನಗೆ. ನನಗೆ ಐಡಿಯಾ ಇಲ್ಲ, ನಾವು ಯಾವಾಗಲೂ ಮುಂಚೆಯಿಂದ ಇದೇ ಕುಂಕುಮ ತರೋದ್ರಿಂದ ನಾನು ಅದರಲ್ಲಿ ಟ್ರೈ ಮಾಡಿಲ್ಲ. ಕೆಲವೊಂದು ಕುಂಕುಮ ತುಂಬ ಬಿಡಿ ಬಿಡಿಯಾಗಿರಲ್ಲ, ನೋಡಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ರೆಗ್ಯುಲರ್ ಬೊಟ್ಟಿಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಶೃಂಗೇರಿ ಶಾರದಾಂಬೆಗೆ ಇನ್ನೊಂದು ಬೊಟ್ಟನ್ನು ನೋಡೋಣ. ತಿಲಕ ಅಥವಾ ಬೊಟ್ಟು ಯಾವ ಥರ ಇಡ್ತಾ ಇದ್ದೀವಿ ಅಂತ ನೋಡೋಣ. ಅದಕ್ಕೆ ಮೂರು ವಿಭೂತಿಯ ಪಟ್ಟಿ ಎಳಿತಾರಲ್ಲ ಅದೇ ಥರ ಕಡ್ಡಿಯಿಂದ ಮಾಡಿ ನಾನು ಎರಡನ್ನು ಮಾತ್ರ ಮಾಡಿದ್ದೀನಿ. ಅದಕ್ಕೆ ಅಂದರೆ ನಡುವ ಕುಂಕುಮ ಹಾಕೋಕ್ಕಾಗಲ್ಲ, ಯಾಕಂದರೆ ಉದುರಿದಾಗ ಕೆಳಗಿನ ಬೊಟ್ಟಿ ಕೂಡ ಹತ್ಬಿಡುತ್ತೆ ಅಂತ. ಫಸ್ಟ್ ಎರಡು ಲೈನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಮಧ್ಯದಲ್ಲಿ ಕುಂಕುಮ ಹಾಕ್ಬಿಟ್ಟು ನಂತರ ನಾನು ಇನ್ನೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಇನ್ನು ಮೂರು ಚಿತ್ರಗಳಿಗೆ ನಾರ್ಮಲಾಗಿ ರೌಂಡ್ ಬೊಟ್ಟು ಇಟ್ಟಿದ್ದೀನಿ. ನೆಕ್ಸ್ಟ್ ಬೊಟ್ಟನ್ನ ನೋಡೋಣ. ಲಕ್ಷ್ಮೀ ದೇವರಿಗೆ ಇಡ್ತಾ ಇದ್ದೀನಿ ಇವಾಗ, ನಾನು ಸ್ವಾಸ್ತಿಕದ ಬೊಟ್ಟು ಇಡ್ತಾ ಇದ್ದೀನಿ ನಾನು ಲಕ್ಷ್ಮಿಗೆ, ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಸಿ ಮಾಡಿಕೊಂಡು ಅಂದರೆ ಕುಂಕುಮದಲ್ಲಿ ನೀರು ಕಲಿಸ್ಬಿಟ್ಟು ಕೂಡ ಹಚ್ತಾರೆ, ಅದು ಅಷ್ಟು ಅಟ್ರಾಕ್ಟಿವಾಗಿ ಕಾಣಲ್ಲ. ಇದಾದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ನೋಡಿ. ಇವಾಗ ಕುಂಕುಮ ಎಲ್ಲ ಹಸಿಯಲ್ಲಿ ಹಿಡ್ಕೊಂಡಾಗ ಈ ಥರ ಬರುತ್ತೆ. ಇನ್ನೂ ಶೇಪ್ ಕೊಡಬೇಕಂದ್ರೆ ನಾವು ಇನ್ನೊಂದು ಕಡ್ಡಿಯಿಂದ ಶೇಪ್ ಕೊಡಬೇಕಾಗತ್ತೆ, ಆವಾಗ ತುಂಬಾ ನೀಟಾಗಿ ಕಾಣುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನಾರ್ಮಲ್ ನಾವು ಕುಂಕುಮ ಮತ್ತು ನೀರಿನ ಪೇಸ್ಟ್ ಕಲಿಸ್ಕೊಂಡಾಗ ಇಷ್ಟು ಚೆನ್ನಾಗಿ ಬರಲ್ಲ, ಇದು ಅಟ್ರಾಕ್ಟಿವ್ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ನಾವು ಗಣೇಶನಿಗೆ ಓಂ ಬೊಟ್ಟನ್ನ ಇಡ್ತಾ ಇದ್ದೀವಿ. ಹಬ್ಬದ ದಿನಗಳಲ್ಲಿ ಮತ್ತು ವಿಶೇಷವಾದ ದಿನಗಳಲ್ಲಿ ಅಥವಾ ನೀವು ರೆಗ್ಯುಲರ್ ಪೂಜೆ ಮಾಡುವಾಗ ಕೂಡ ಈ ಥರ ಅಲಂಕಾರ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ರೆಗ್ಯುಲರ್ ಪೂಜೆ ಮಾಡುವಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದರೆ ಹಬ್ಬಗಳಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಅಟ್ರಾಕ್ಟಿವಾಗಿ ಕಾಣುತ್ತೆ ಫೋಟೋ ತುಂಬ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ಕೂಡ ನಾನು ಕುಂಕುಮ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ, ಏನಾದರೂ ಮಿಕ್ಸ್ ಆಗಿದ್ರೆ ಕೂಡ ನಾವು ಮತ್ತೆ ಕವರ್ ಅಪ್ ಮಾಡ್ಬೋದು.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬನ್ನಿ, ಎಲ್ಲ ಫೋಟೋಗಳಿಗೂ ದೇವ್ರ ಮನೇಲಿ ಜೋಡಿಸಿದಾಗ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಖಂಡಿತ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಧನ್ಯವಾದಗಳು.